ಮೋದಿ ಅಮಿತ್ ಶಾಗೆ ಯಡಿಯೂರಪ್ಪ ಒಲ್ಲದ ಶಿಶು ಎನ್ನುವ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ತಿರುಗೇಟನ್ನು ನೀಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ನಡೆಯುವ ಗಾಂಧಿ ಯಾತ್ರೆ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ಮಾತನಾಡುವ ಅನಿವಾರ್ಯತೆ ಬಂದಿದೆ. ಯಡಿಯೂರಪ್ಪ ಓರ್ವ ಹೋರಾಟಗಾರ ಅಂತ ದೆಹಲಿ ನಾಯಕರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಒಲ್ಲದ ಶಿಶು ಆಗಿದ್ರೆ ಯಡಿಯೂರಪ್ಪ ಸಿಎಂ ಆಗ್ತಿರಲಿಲ್ಲ. 3.5 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಶಾಶ್ವತವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಕಳೆದುಕೊಳ್ಳುತ್ತೆ. ಇನ್ನು ಉಪಚುನಾವಣೆಯಲ್ಲೇ ಕಾಂಗ್ರೆಸ್ ಹಣೆ ಬರಹ ನಿರ್ಧಾರವಾಗುತ್ತೆ ಅಂತ ವ್ಯಂಗ್ಯವಾಡಿದರು. ಈಗ ರಾಜಕೀಯವಾಗಿ ವಿರೋಧ ಪಕ್ಷದಲ್ಲಿದ್ದಾಗ ಈ ರೀತಿ ಎಲ್ಲ ಮಾತಾಡೋಂಥದ್ದು ಅನಿವಾರ್ಯತೆ ಅವ್ರಿಗೆ ಬಂದಿದೆಯೋ ಗೊತ್ತಿಲ್ಲ. ಆದರೆ ಗೌರವಾನ್ವಿತ ಯಡಿಯೂರಪ್ಪನವರು ಯಾರು ಏನು ಅಂತೇಳಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ, ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರು, ಇದು ಯಡಿಯೂರಪ್ಪನವರ ಒಂದು ಹೋರಾಟ. ಅವರ ಇಷ್ಟು ವರ್ಷಗಳ ರೈತ ಪರವಾದಂಥ ಹೆಜ್ಜೆಗಳನ್ನು ಇಟ್ಟಿದ್ದು ಎಲ್ಲದೂ ಕೂಡ ಗಮನಿಸಿ, ಯಾವುದೇ ವಯಸ್ಸಿನ ಇತಿಮಿತಿ ಯಾವುದೂ ಇಲ್ಲದ ರೀತಿಯಲ್ಲಿ ಚಿಂತನೆಯನ್ನು ಬಿಟ್ಟು ಒಬ್ಬ ಯಡಿಯೂರಪ್ಪ ಒಬ್ಬ ಹೋರಾಟಗಾರರು ನಾಳಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಜನರ ಅಪೇಕ್ಷೆನೇ ಇತ್ತು. ಕೆಲವೇ ಅಂತರ್ದ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು. ಇವತ್ತು ಅವರಲ್ಲಿರುವಂಥ ಗೊಂದಲದಿಂದ ಇವತ್ತು BJP ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಮತ್ತು ಆಡಳಿತ ಬಂದಿದೆ, ಮತ್ತು ಒಲ್ಲದ ಶಿಶು ಆಗಿದೆ, ಮತ್ತು ಯಡಿಯೂರಪ್ಪನವ್ರು ಯಾಕೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು? ಹಾಗಾಗಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತ ಅದು ಹೈಕಮಾಂಡು ನಮ್ಮೆಲ್ಲರ ಕಾರ್ಯಕರ್ತರು ದೇವರ ಆಶೀರ್ವಾದದಿಂದ ಆಗಿದ್ದಾರೆ.